ಸಂಭ್ರಮ ಸಂಭ್ರಮ ಬೇಸಿಗೆ ಸಂಭ್ರಮ. ಹಾ, ಈಗ ನಾವು ನೀವು ಎಲ್ಲರೂ ಕೂಡಿ ಒಂದು ಚಟುವಟಿಕೆಯನ್ನು ಮಾಡೋಣ. ಈ ಚಟುವಟಿಕೆ ಹೆಸರೇನಪ್ಪ ಅಂತಂದ್ರೆ ಆಲಿಸುವುದು ಮಾತನಾಡುವುದು. ಆಲಿಸುವುದು ಮಾತನಾಡುವುದು. ಇಲ್ಲಿ ನನ್ನ ನೋಟ್ ಬುಕ್ನೊಳಗ ಒಂದು ವಾಕ್ಯವನ್ನು ಬರೆದೀನಿ. ಆ ವಾಕ್ಯವನ್ನು ನಿಮ್ಮ ಗೆಳತಿ ಮೊದಲನೇ ಗೆಳತಿಗೆ ಅಷ್ಟೇ ನಾ ಇದನ್ನು ತೋರಿಸ್ತೀನಿ, ಈ ವಾಕ್ಯವನ್ನು ತೋರಿಸ್ತೀನಿ. ಆಕೆ ಏನು ಮಾಡ್ತಾಳಪ್ಪ ಅಂದ್ರೆ ಆಕೆಯ ಹಿಂದಿನ ಗೆಳತಿಗೆ ಕಿವಿಯೊಳಗೆ ಚಂದಗೆ ಸ್ಪಷ್ಟವಾಗಿ ಓದದ್ದನ್ನು ಆಕೆ ಕಿವಿಯೊಳಗೆ ಹೇಳ್ತಾಳೆ. ಅವಳು ಬಂದು ಆಕೆ ಮಗ್ಗಲ್ಕಿನಕ್ಕಿ ಹೇಳ್ತಾಳೆ. ಹಿಂಗೆ ಹೇಳ್ತಾ 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 ಲಾಸ್ಟಿನ ಗೆಳತಿಗೆ ಏನು ಬಂದಿರ್ತೈತಿ ಅನ್ನೋದನ್ನು ನಾವು ವೀಕ್ಷಣೆ ಮಾಡೋಣ. ಅಂದ್ರೆ ನೀವು ಮೊದಲನೇದವರು ಸರಿಯಾಗಿ ಓದ್ಕೋಬೇಕು, ಅದನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ನೀವು ನಿಮ್ಮ ಗೆಳತಿಯರ ಕಿವಿಯೊಳಗೆ ಸ್ಪಷ್ಟವಾಗಿ ಹೇಳಬೇಕು, ಕೇಳಿಸ್ಕೊಳ್ಳೋರು ಸ್ಪಷ್ಟವಾಗಿ ಕೇಳಿಸ್ಕೋಬೇಕು. ಏನು ಮೊದಲು ಹೇಳಿದ್ದು ವಾಕ್ಯನೇ ದಂಡಿಗೆ ಬಂದು ಮುಟ್ತೈತೋ, ಏನು ಏನರೇ ಬೇರೆ ಆತೈತೋ ಅನ್ನೋದನ್ನು ನೋಡೋಣ. ವಾಕ್ಯ ಶಾರ್ಟ್ ಆಯ್ತಂದ್ರ ಅಥವಾ ಬೇರೆ ಆಯ್ತಂದ್ರ ನೀವು ಸರಿಯಾಗಿ ಆಲಿಸಿಲ್ಲ, ಸರಿಯಾಗಿ ಮಾತನಾಡಿಲ್ಲ, ಅಲ್ಲಿದ್ದದ್ದೇ ವಾಕ್ಯ ದಂಡಿತನ ಬಂದು ಕಿವಿಯೊಳಗೆ ಮುಟ್ಟಿತು ಅಂತಂದ್ರೆ ನೀವು ಸರಿಯಾಗಿ ಕೇಳಿಸ್ಕೊಂಡಿರಿ, ಸರಿಯಾಗಿ ಮಾತನಾಡಿರಿ ಅಂತ ಅರ್ಥ. ಹಾಗಾದ್ರೆ ನಾ ಇಲ್ಲಿ ಬರೆದ ವಾಕ್ಯವನ್ನು ಮೊದಲನೇ ನಿಮ್ಮ ಗೆಳತಿಗೆ ನಾ ತೋರಿಸ್ತೀನಿ. ಅದು ಒಬ್ಬರ ಕಿವಿಯಿಂದ ಒಬ್ಬರ ಕಿವಿಯಿಂದ ಒಬ್ಬರ ಕಿವಿಯಿಂದ ಪಾಸ್ ಹಾಕೋತ ದಂಡಿಗೆ ಏನು ಬರ್ತೈತೆ ಅನ್ನೋದು ನೋಡೋಣ. ಈಗ ಮೊದಲನೇದಕ್ಕಿಗೆ ನಾವು ಇದನ್ನು ತೋರಿಸ್ತೀವಿ. ತೋಡ್ಬಾರ್ದು ಇದನ್ನು ಚೆನ್ನಾಗಿ ಓದ್ಕೊರಮ್ಮ ನೀ. ಚಲೋತ್ನಾಗೆ ಓದ್ಕೊಂಡು ಇನ್ನೊಂದು ಸಾರಿ ಓದ್ಕೋತಿದ್ರೆ ಓದ್ಕೋ, ನೆನಪಿನಾಗಿಟ್ಕೋ, ಸ್ಪಷ್ಟವಾಗಿ ಹೇಳಬೇಕು. ಸರಿನಾ? ಪ್ರಾರಂಭ. ಸರಿಯಾಗಿ ಕೇಳಿಸ್ಕೋರಿ, ಹೇಳೋರು ಸರಿಯಾಗಿ ಹೇಳ್ರಿ. ಅವಸರ ಮಾಡಬೇಡ್ರಿ, ಸರಿಯಾಗಿ ಕೇಳಿಸ್ಕೋರಿ, ಸರಿಯಾಗಿ ಹೇಳ್ರಿ.
ಇವರು ಕೊನೆಯವರು. ಹಾಂ ತಡ್ರಿ, ಎಲ್ಲರದು ಮುಗಿತಲ್ಲ. ಹಾಂ ಸರಿ, ಮೊದಲನೇದವರು ಕೊನೆಯವರು, ಈ ಕಡೆ ಬನ್ನಿರಿ. ನಿಲ್ಲಮ್ಮ ಇಲ್ಲಿ, ಮೊದಲನೇದವರು ಈ ಕಡೆ ಬಾ. ಹಾಂ ನೋಡಿ, ಕೊನೆಯವ್ರದಕ್ಕೆ ಹೇಳ್ತೀನಿ ನಾ ಮೊದಲಿಗೆ, ಕೊನೆಯವ್ರ ಬಾಯಿಂದ ಏನು ಸಂದೇಶ ಬಂದೈತಿ ಅಂಥೇಳಿ, ನಿಮ್ಮ ಕೊನೆಯ ಗೆಳತಿ ಒಬ್ಬರ ಕಿವಿಯಿಂದ ಒಬ್ಬರ ಕಿವಿಗೆ ಏನು ಸುದ್ದಿ ಬಂದೈತಿ ಅನ್ನೋದು ಕೊನೆಯ ಗೆಳತಿ ಹೇಳ್ತಾಳ. ಹೇಳಮ್ಮ ಜೋರಾಗೆ. ಬೇಸಿಗೆ ಸಂಭ್ರಮದಲ್ಲಿ ಬಾಳೋಣ. ಇನ್ನೊಮ್ಮೆ ಹೇಳಮ್ಮ, ಇನ್ನೊಮ್ಮೆ ಹೇಳು, ಹೇಳಮ್ಮ. ಬೇಸಿಗೆ ಸಂಭ್ರಮದಲ್ಲಿ ಬಾಳುತ್ತೇವೆ. ಬೇಸಿಗೆ ಸಂಭ್ರಮದಲ್ಲಿ ಬಾಳುತ್ತೇವೆ ಅಂಥೇಳಿ ಕೊನೆಗೆ ಬಂದು ಮುಟ್ಟಿತ್ತು. ಹಾಗಾದ್ರೆ ಮೊದಲಿಗೆ ನಿಮ್ಮ ಮೊದಲಿನ ಗೆಳತಿ ಏನು ಓದಿದ್ಲು ಅಂತನ್ನೋದನ್ನು ಮೊದಲಿನ ಗೆಳತಿ ಹೇಳ್ತಾಳೆ ನೋಡ್ರಿ. ಬೇಸಿಗೆ ಸಂಭ್ರಮದ ಶಿಬಿರದಲ್ಲಿ ನಾವೆಲ್ಲರೂ ಸಂಭ್ರಮದಿಂದ ಪಾಲ್ಗೊಳ್ಳಬೇಕು ನೋಡ್ರಿ. ಪಾಲ್ಗೊಳ್ಳುತ್ತೇವೆ. ಬೇಸಿಗೆ ಸಂಭ್ರಮದ ಶಿಬಿರದಲ್ಲಿ ನಾವೆಲ್ಲರೂ ಸಂಭ್ರಮದಿಂದ ಪಾಲ್ಗೊಳ್ಳುತ್ತೇವೆ ಇದ್ದದ್ದು ವಾಕ್ಯ ಏನಾಯ್ತು ಹೇಳ್ರಿ, ಇನ್ನೊಮ್ಮೆ ಹೇಳಮ್ಮ. ಬೇಸಿಗೆ ಸಂಭ್ರಮದಲ್ಲಿ ಬೇಸಿಗೆ ಸಂಭ್ರಮದಲ್ಲಿ ಬಾಳುತ್ತೇವೆ ಅಂತ ಬಂತು ಅಂದ್ರೆ ಒಬ್ಬರ ಕಿವಿದಿಂದ ಒಬ್ಬರ ಕಿವಿಗೆ ಬಂದು ಬದಲಾವಣೆ ಆಯ್ತೋ, ಏನು ಸರಿಯಾಗಿ ಹೋಗಿ ಮುಟ್ತೋ? ಸರಿ, ಆದ್ದರಿಂದ ಮೊದಲಿಂದೇ ಮೊದಲಿನ ವಾಕ್ಯನೇ ದಂಡಿ ತಕ್ಕ ಕ್ಲಿಯರಾಗಿ ಬಂದು ಸೇರ್ಬೇಕಾಗಿತ್ತಂದ್ರೆ ನೀವೆಲ್ಲ ಏನು ಮಾಡಬೇಕಾಗಿತ್ತು? ಇನ್ನೂ ಹಾಂ ಚಲೋತ್ನಾಗೆ ಆಲಿಸ್ಬೇಕಾಗಿತ್ತು, ಚಲೋತ್ನಾಗೆ ಮಾತನಾಡಿ ಮತ್ತೊಬ್ಬ ನಿಮ್ಮ ಗೆಳತಿಗೆ ಹೇಳಬೇಕಾಗಿತ್ತು. ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲ ಸಾರಿ.